ಅಗತ್ಯ ವಸ್ತುಗಳ ಖರೀದಿಗೆ ಅಂತ ಕೊಟ್ಟಿದ್ದ ಸಮಯ 10 ಗಂಟೆಗೆ ಮುಕ್ತಾಯ ಆಯಿತು. ಈಗಾಗಲೇ 1/2 ಗಂಟೆ ಮೇಲಾಗಿದೆ. ಇನ್ನಾದರೂ ಜನ ಮನೆ ಸೇರ್ಕೋಬೇಕು, ರಸ್ತೆ ನಿರ್ಮಾನುಷವಾಗಬೇಕು. ಆದರೆ ಹಾಗಿದೆಯಾ ಪರಿಸ್ಥಿತಿ ಅಂತಂದರೆ ಬೆಂಗಳೂರಿನಲ್ಲಂತೂ ಇಲ್ಲ. ಇಲ್ಲಿ ತನಕ ಮಾಹಿತಿ ಕೊಟ್ವಿ. ಕಲಬುರಗಿನಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ ಪ್ರವೀಣ್ ರೆಡ್ಡಿ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಪ್ರವೀಣ್, ಈಗ 10 ಗಂಟೆಯ ನಂತರವಾದರೂ ವಾಹನಗಳ ಓಡಾಟ ಕಡಿಮೆ ಆಗಿದೆಯಾ? ಪೊಲೀಸರು ಸೀರಿಯಸ್ ಆಕ್ಷನ್ ತಗೊಂಡಿದಾರಾ ಇಲ್ವಾ? ಅರವಿಂದ್, ಪೊಲೀಸರು ಏನೋ ಸೀರಿಯಸ್ ಆಗಿ ಆಕ್ಷನ್ ತೆಗೆದುಕೊಳ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಯಿಂದಲೇ ಈಗಾಗಲೇ ಫೀಲ್ಡ್ಗೆ ಬಂದು ಯಾರು ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ವಾಹನಗಳನ್ನು ಸೀಸ್ ಮಾಡ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಪೊಲೀಸರಿಗೆ ಬಹುದೊಡ್ಡ ಒಂದು ಚಾಲೆಂಜ್ ಏನಂದ್ರೆ, ಕಲಬುರಗಿಯ ಬಹುತೇಕ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಸೋಂಕಿತರೇನು ದಾಖಲಾಗಿದ್ದಾರೆ. ಆ ಒಂದು ಸೋಂಕಿತ ದಾಖಲಾದಂತಹ ಒಂದು ಪೇಷಂಟ್ಗಳ ಒಂದು ಸಂಬಂಧಿಗಳು ಒಂದು ಹೆಚ್ಚು ಸಂಚಾರ ಮಾಡ್ತಾ ಇದ್ದಾರೆ. ಅವರಿಗೆ ಯಾವುದೇ ರೀತಿಯಾದಂತಹ ಪಾಸ್ಗಳ ವ್ಯವಸ್ಥೆ ಆಗಿಲ್ಲ. ಇಲ್ಲಿ ಅವರನ್ನೇನಾದರೂ ಬಂಧನ ಮಾಡಿದರೆ ಜುನೂನ್ ಆಗಿರುವಂತಹ ಕೆಲವೊಂದು ಕೇಸ್ಗಳು ಇರುತ್ತೆ. ಸೊ ಸಂಕಷ್ಟಕ್ಕೆ ಈಡಾಗ್ತಾರೆ ಅನ್ನೋ ಕಾರಣಕ್ಕೆ ಪೊಲೀಸರಿಗೆ ಅದೇ ದೊಡ್ಡ ಚಾಲೆಂಜ್ ಆಗಿದೆ. ಈಗಾಗಲೇ ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ, ಬಂದಂತಹ ಎಲ್ಲ ವೆಹಿಕಲ್ಗಳನ್ನು ಈಗಾಗಲೇ ನಿಲ್ಲಿಸ್ತಾ ಇದ್ದಾರೆ. ನಿಲ್ಲಿಸಿಕೊಂಡು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರಂತೂ ನಾವು ಕೂಡ ದೃಶ್ಯದಲ್ಲಿ ನಾವು ನೋಡಿದ್ವಿ, ಬಹುತೇಕರಂತೂ ನಮಗೆ ಪಾಸಿಟಿವ್ ಆಗಿದೆ ಸರ್, ನಮಗೆ ಬಿಟ್ಬಿಡಿ ಅಂತ ಪಾಸಿಟಿವ್ ಇರುವಂತಹ ರಿಪೋರ್ಟ್ಗಳನ್ನೇ ತೆಗೆದುಕೊಂಡು ಪೊಲೀಸರ ಮುಂದೆ ಬರ್ತಾ ಇದ್ದಾರೆ. ಅಂದ್ರೆ ಪೊಲೀಸರಿಗೂ ಕೂಡ ಸೋಂಕು ಹೆಚ್ಚಾಗುವಂತಹ ಲಕ್ಷಣಗಳು ಸದ್ಯ ಕಂಡು ಬರ್ತಾ ಇದೆ. ಸದ್ಯ ಏನಂದ್ರೆ, ಈಗ ಪೊಲೀಸರು ಪಾಪ ಬಾಯಿ ಬಿಚ್ಚಿ ಮಾತಾಡೋಂಗಿಲ್ಲ. ಸದ್ಯ ರಾಜ್ಯ ಸರ್ಕಾರ ಅಗತ್ಯ ವಸ್ತುಗಳ ಒಂದು ರಿಲ್ಯಾಕ್ಸೇಷನ್ಗೆ ಟೈಮ್ ಕೊಟ್ಟಿದೆ, ಅದೆಲ್ಲವೂ ಕೂಡ ರದ್ದ ಮಾಡಬೇಕು. ಕಳೆದ ವರ್ಷದ ಒಂದು ಟಫ್ ಲಾಕ್ಡೌನ್ ತಂದರೆ ಮಾತ್ರ ಸಂಪೂರ್ಣವಾಗಿ ಯಶಸ್ವಿ ಆಗುತ್ತೆ. ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ವಾಹನಗಳನ್ನು ಓಡಾಡಲು ಬಿಟ್ಟಿದ್ರೆ, ಆದರೆ ಹಲವರು 10 ರೀಸನ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಸೊ ನಮಗೂ ಕೂಡ ಯಾವುದು ವ್ಯಾಲಿಡ್ ರೀಸನ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ಟಫ್ ರೂಲ್ಸ್ ಜಾರಿಗೆ ತಂದಾಗ ಮಾತ್ರ ನಾವು ಕೂಡ ಈ ಒಂದು ಸರ್ಕಾರ ತೆಗೆದುಕೊಂಡಂತಹ ಒಂದು ಕಠಿಣ ನಿಯಮಗಳನ್ನು ಪಾಲನೆ ಮಾಡೋದಕ್ಕೆ ತುಂಬಾನೇ ಸಲೀಸಾಗುತ್ತೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಸೋಂಕಿತರ ಸಂಬಂಧಿಕರಿಗೆ ಒಂದು ಪಾಸ್ಗಳ ವ್ಯವಸ್ಥೆ ಮಾಡಲೇಬೇಕಾದಂತಹ ಪರಿಸ್ಥಿತಿ ಇದೆ. ಆದರೆ ಸದ್ಯ ಕಲಬುರಗಿಯ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ಆ ಯಾವ ವ್ಯವಸ್ಥೆಗಳು ಕೂಡ ಸದ್ಯ ಮಾಡಿಕೊಂಡಿಲ್ಲ. ಇನ್ನು ಬೆಳಗ್ಗೆಯಿಂದ ಅಂದರೆ ನಿನ್ನೆಯ ಒಂದು ವಾತಾವರಣ, ಒಂದು ಇವತ್ತಿನ ವಾತಾವರಣ ನೋಡೋದಾದರೆ ಬಹುತೇಕವಾಗಿ ಬೇಕಾಬಿಟ್ಟಿಯಾಗಿ ಬೈಕ್ಗಳೇನು ರಸ್ತೆಗೆ ಬರ್ತಾ ಇಲ್ಲ ಅರವಿಂದ್. ಆದರೆ ಈಗಾಗಲೇ ಹೇಳಿದಂತೆ ಸೋಂಕಿತರ ಸಂಬಂಧಿಗಳು ಅಂತ ಹೇಳಿ ಬಹುತೇಕ ಜನ ರಸ್ತೆಗೆ ಬರ್ತಾ ಇದ್ದಾರೆ. ಇದು ಇದೀಗ ಕಲಬುರಗಿಯ ಪೊಲೀಸರಿಗೆ ಬಹುದೊಡ್ಡ ತಲೆನೋವಾಗಿದೆ. ಕೂಡಲೇ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಯಾರ್ಯಾರು ಸೋಂಕಿತರು ದಾಖಲಾಗಿದ್ದಾರೋ ಆಸ್ಪತ್ರೆಗಳಲ್ಲಿ ಅವರಿಗೆ ಪಾಸ್ ನೀಡುವಂತಹ ಕೆಲಸ ಮಾಡಬೇಕಾಗಿದೆ ಅರವಿಂದ್. ಓಕೆ, ಆ ನಿಟ್ಟಿನಲ್ಲಿ ಇವಾಗ ಏನಾದರೂ ಅಧಿಕಾರಿಗಳ ಗಮನ ಸೆಳೆದಿದ್ದಾರಾ? ಏನಾದರೂ ವರ್ಕೌಟ್ ಆಗುತ್ತಾ? ಬಟ್ ಆ ಥರ ಪಾಸ್ ಕೊಟ್ಟರೆ ತುಂಬ ಜನ ಮಿಸ್ಯೂಸ್ ಮಾಡ್ಕೊಳ್ಳಲ್ವಾ ಪ್ರವೀಣ್? ಮಿಸ್ಯೂಸ್ ಮಾಡ್ಕೋತಾರೆ ಅರವಿಂದ್, ಯಾವುದಕ್ಕೂ ಕೂಡ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ಅಂತ. ಆದರೆ ಅಧಿಕಾರಿಗಳು ಅಷ್ಟೊಂದು ಪ್ರಮಾಣದಲ್ಲಿ ಅಂದರೆ ಆ ರೀತಿಯಾಗಿ ಮಿಸ್ಯೂಸ್ ಆಗದಂತೆ ಒಂದು ಪಾಸ್ಗಳ ವ್ಯವಸ್ಥೆ ಜಾರಿಗೆ ತರಬೇಕು. ಕಳೆದ ಲಾಕ್ಡೌನ್ನಲ್ಲೂ ಕೂಡ ಪಾಸ್ ವ್ಯವಸ್ಥೆ ಜಾರಿಗೆ ತಂದಿತ್ತು. ಆದರೆ ಸುಮಾರು ಜಿಲ್ಲಾ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತದಿಂದ ಎಷ್ಟು ಪಾಸ್ಗಳು ಕೊಟ್ಟಿತ್ತು ಅದರ 3 ಪಟ್ಟು ಪಾಸ್ಗಳು ಆಗಲೇ ಒಂದು ಜನರ ಬಳಿ ಹೋಗಿಬಿಟ್ಟಿದ್ದು. ಸೊ ಅನಿವಾರ್ಯ ಕಾರಣಗಳಿಂದ ಆ ಒಂದು ಸಮಯದಲ್ಲೂ ಕೂಡ ಪಾಸ್ಗಳು ರದ್ದತಿ ಮಾಡಬೇಕಾಗಿತ್ತು. ಆದರೆ ಈ ಬಾರಿ ಕೋವಿಡ್ ಸೋಂಕಿತರಿಗೆ ನೀಡಲೇಬೇಕಾದಂತಹ ಒಂದು ಕಟ್ಟುನಿಟ್ಟಾದಂತಹ ಪಾಸ್, ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಕಲು ಮಾಡದಂತೆ ಆ ಒಂದು ಪಾಸ್ಗಳ ವ್ಯವಸ್ಥೆ ಮಾಡಿಕೊಡಬೇಕು. ಆಗ ಮಾತ್ರ ಈ ರೀತಿಯಾಗಿ ಒಂದು ಸೋಂಕು ಅಂದರೆ ಈಗ ಒಂದು ಟಫ್ ರೂಲ್ಸ್ ಏನು ಜಾರಿಗೆ ತಂದಿದ್ದಾರೆ ಅದನ್ನು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಈಗ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಿ, ಬಹುತೇಕವಾಗಿ ಜನ ಏನಂದರೆ ಒಂದಿಷ್ಟು ಸೋಂಕಿತರ ಸಂಬಂಧಿಗಳು ಅಂತ ಹೇಳಿದರೆ ಇನ್ನೊಂದಿಷ್ಟು ಜನ ಆರೋಗ್ಯ ಇಲಾಖೆಗೆ ಅಂದರೆ ಆಸ್ಪತ್ರೆ ಸೇರಿದಂತೆ ಮೆಡಿಕಲ್ ಇಂತಹ ಒಂದು ಕಾರಣಕ್ಕಾಗಿ ಈಗಾಗಲೇ ಮನೆಗಳಿಂದ ಹೊರಗಡೆ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಅಂತ ಎಲ್ಲದಕ್ಕೂ ಕೂಡ ಈಗಾಗಲೇ ಬಹುತೇಕವಾಗಿ ರಿಲ್ಯಾಕ್ಸೇಷನ್ ಕೂಡ ಇದೆ. ಆದರೆ ಇದನ್ನ ಇನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ ಜನ. ಇದು ಎಲ್ಲೋ ಒಂದು ಕಡೆ ಸದ್ಯ ಲಾಕ್ಡೌನ್ ಟಫ್ ಆಗಿ ಜಾರಿ ಆದರೂ ಕೂಡ ಇಂತಹವರನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದೇ ದೊಡ್ಡ ಚಾಲೆಂಜ್ ಆಗಿದೆ. ಥ್ಯಾಂಕ್ ಯು ಪ್ರವೀಣ್, ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಮೈಸೂರಿಗೆ ಹೋಗೋಣ. ಕೆ ಪಿ ನಾಗರಾಜ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಮೈಸೂರಿನಿಂದ. ಎಸ್ ಕೆ ಪಿ, ಈಗ ಮೈಸೂರಿನಲ್ಲಿ ಸಮಯ ಮುಗಿದ ಬಳಿಕ 10 ಗಂಟೆಯ ನಂತರ ಏನಾದರೂ ಕಠಿಣವಾಗಿ ಜಾರಿಗೆ ಬಂದಿದೆಯಾ? ರಸ್ತೆಗಳು ನಿರ್ಮಾನುಷವಾಗಬೇಕು, ಎಲ್ಲ ಮನೆ ಸೇರ್ಕೋಬೇಕು, ಆ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆಯಾ ಅಂತ. ಓಕೆ, ನಮಗೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಂದು ಒಂದು ವಿಶೇಷವಾದಂತಹ ಸಮಸ್ಯೆ ಕಲಬುರಗಿನಲ್ಲಿ ಕಂಡು ಬಂದಂಗಾಗಿದೆ. ಯಾಕೆಂದರೆ 4,000ಕ್ಕೂ ಹೆಚ್ಚು ಜನ ಏನು ಈಗ ಟ್ರೀಟ್ಮೆಂಟಲ್ಲಿದ್ದಾರೆ, ಅವರ ಸಂಬಂಧಿಕರೆಲ್ಲರೂ ಕೂಡ ಓಡಾಡೋದಕ್ಕೆ ಪರ್ಮಿಷನ್ ಕೊಡಿ, ನಾವು ಬಟ್ಟೆ ತೊಗೊಂಡೋಗ್ಬೇಕು, ಊಟ ತೊಗೊಂಡೋಗ್ಬೇಕು, ಮತ್ತೊಂದು ಮಗದೊಂದು. ಸೊ ಮೈಸೂರಿನಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ ನನ್ನ ಕೊಲೀಗ್ ಕೆ ಪಿ ನಾಗರಾಜ್ ವಿವರಿಸ್ತಾರೆ. ಎಸ್ ನಾಗರಾಜ್, ಪ್ಲೀಸ್ ಕಂಟಿನ್ಯೂ.
ಅರವಿಂದ್, ಈಗಾಗಲೇ ಏನು ಬೆಳಿಗ್ಗೆ ಹೊತ್ತು ಸ್ವಲ್ಪ ಹೊತ್ತು ಆ ರೀತಿಯಂತ ರಶ್ ವಾತಾವರಣ ಇತ್ತು. ತದನಂತರದಲ್ಲಿ ಮೈಸೂರಿನ ಒಳ ರಸ್ತೆಗಳಲ್ಲಿ ಎಲ್ಲೂ ಕೂಡ ಈಗ ಸದ್ಯಕ್ಕೆ ವಾಹನಗಳ ಸಂಚಾರ ಇಲ್ಲ. ಈಗ ನೀವೀಗ ಗಮನಿಸ್ತಾ ಇರುವಂಥದ್ದು ಮೈಸೂರಿನ ಊಟಿ ರಸ್ತೆಯನ್ನು ಗಮನಿಸ್ತಾ ಇದ್ದೀರಿ. ಈ ಊಟಿ ರಸ್ತೆಯಲ್ಲಿ ಈಗ ಕೇವಲ ಗೂಡ್ಸ್ ಆಟೋಗಳು ಈ ರೀತಿಯಾದಂತಹ ಆಟೋಗಳನ್ನ ಹೊರತುಪಡಿಸಿದಂತೆ, ಗೂಡ್ಸ್ ಲಾರಿಗಳು ಈ ಥರದನ್ನು ಹೊರತುಪಡಿಸಿದಂತೆ ಇನ್ಯಾವ ವಾಹನಗಳ ಸಂಚಾರವೂ ಇಲ್ಲ. ಬಹುತೇಕ ಸಂಪೂರ್ಣವಾಗಿ ಮೈಸೂರಿನಲ್ಲಿ ಒಂದು 98% ರಷ್ಟು ಮಟ್ಟಿಗೆ ವಾಹನಗಳ ಸಂಖ್ಯೆ ಸಂಪೂರ್ಣವಾಗಿ ಇಳಿಮುಖವಾಗಿದೆ. ಆರಂಭದಲ್ಲಿ ಕೆಲವೊಂದಿಷ್ಟು ಹೊತ್ತು ಬೆಳಿಗ್ಗೆ 1-9 ಗಂಟೆವರೆಗೂ ಕೂಡ ಹಲವು ಕಡೆಗಳಲ್ಲಿ ಅನಗತ್ಯವಾಗಿ ಜನರು ರಸ್ತೆಗೆ ಇಳಿತಾ ಇದ್ರು. ಅಂತಹ ವಾಹನಗಳನ್ನು ಪೊಲೀಸ್ನವರು ಸೀಸ್ ಮಾಡಿದ್ದಾರೆ. ನಾಳೆಯಿಂದ ಆ ವಿಚಾರದಲ್ಲಿ ಇನ್ನೊಂದಿಷ್ಟು ಕಠಿಣವಾದಂತಹ ಕ್ರಮವೂ ಕೂಡ ಆಗುತ್ತೆ. ಅರವಿಂದ್, ಸದ್ಯಕ್ಕೆ ಮೈಸೂರಿನ ವಿಚಾರದಲ್ಲಿ ಹೇಳೋದಾದರೆ 10 ಗಂಟೆ ನಂತರದಲ್ಲಿ ಮೈಸೂರಿನ ವಾತಾವರಣವೇ ಬದಲಾಗಿದೆ. ಬಹುತೇಕವಾಗಿ ಅನವಶ್ಯಕವಾಗಿ ಓಡಾಡ್ತಾ ಇದ್ದವರ ಸಂಖ್ಯೆ ಬಹುತೇಕ ಕಂಪ್ಲೀಟಾಗಿ ಕಡಿಮೆ ಆಗಿದೆ. ಪೊಲೀಸರು ಇವತ್ತು ಬೆಳಿಗ್ಗೆ 6 ಗಂಟೆಯಿಂದಲೇ ರಸ್ತೆಗೆ ಇಳಿದಿದ್ದರು. ಅದರ ಪರಿಣಾಮ 10 ಗಂಟೆ ಅವಧಿ ಮುಗಿದ ನಂತರದಲ್ಲಿ ವಾಹನಗಳ ಸಂಖ್ಯೆ ತೀರಾ ಇಳಿಕೆಯಾಗಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಕೆಪಿ, ಧನ್ಯವಾದ. ಸೊ ಪರಿಸ್ಥಿತಿ ಈ ರೀತಿ ಇರಬೇಕಾದ್ರೆ ಜನ ಸ್ವಲ್ಪ ಸಹಕಾರ ಕೊಡಬೇಕಾಗುತ್ತೆ. ಬಟ್ ಜನ ಮೈಮರ್ತಾರೆ, ಈಗಾಗಲೇ ಮೈಮರ್ತಿದ್ದಾರೆ, ಅದಕ್ಕೆ ಎಷ್ಟೊಂದು ನಂಬರ್ ಬರ್ತಾ ಇರೋದು. ಜನ ಇನ್ನೂ ಮೈಮರಿತಾ ಹೋದರೆ ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ.